ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಿಎಂ ಗ್ರಾಮ ವಾಸ್ತವ್ಯ ವಿರುದ್ಧ ಹರಿಹಾಯ್ದಿದ್ದಾರೆ ಶಿವನಗೌಡ ನಾಯಕ್. ಹಾಸನ ಮಂಡ್ಯ ರಾಮನಗರಕ್ಕೆ ಸಾವಿರಾರು ಕೋಟಿ ಅನುದಾನ ಕೊಡ್ತೀರಿ, ಹೈದರಾಬಾದ್ ಕರ್ನಾಟಕದಲ್ಲಿ ಮಲಗೋಕ್ ಬರ್ತೀರಾ? ಗ್ರಾಮ ವಾಸ್ತವ್ಯ ಅನ್ನೋದು ಕೇವಲ ನಾಟಕೀಯ ಆಗಬಾರದು. ಹಾಸನ, ಚನ್ನರಾಯಪಟ್ಟಣ, ರಾಮನಗರ, ಮಂಡ್ಯಕ್ಕೆ ಸಿಎಂ ಸೀಮಿತವಾಗಿದ್ದಾರೆ. ನೀವು ಅಖಂಡ ಕರ್ನಾಟಕಕ್ಕೆ ಮುಖ್ಯಮಂತ್ರಿ, ಅದನ್ನ ಮರಿಬೇಡಿ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೂವತ್ತು ಸಾವಿರ ಕೋಟಿ ಅನುದಾನ ಕೊಡಲಿಕ್ಕೆ ಹಾಸನ ಬೇಕು, ಮಲಗಲಿಕ್ಕೆ ಮಾನವಿ ತಾಲೂಕು ಕರಿಗುಡ್ಡ ಬೇಕು, ಗೌರ್ಮೆಂಟ್ಕಲ್ ಬೇಕು. ಇದು ಸರಿಯಲ್ಲ ಅಂತಕ್ಕಂಥ ಇವೆಲ್ಲವುಗಳ ನಡವಳಿಕೆಯನ್ನು ಸುಧಾರಿಸಿಕೊಳ್ಬೇಕು ಮತ್ತು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಬೇಕು ಅನ್ನುವಂಥ ದಿಶೆಯಲ್ಲಿ ನೀವೇ ಹೇಳಿದ್ದೀರಿ. ಎಲ್ಲಿ ನಾನು ಹಳ್ಳಿ ಕಡೆ ಹೋಗ್ತೇನೆ, ಅಲ್ಲಿ ಸ್ಥಳದಲ್ಲಿ ಸಮಸ್ಯೆ ಬಗೆಹರಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀರಿ. ನಿಮ್ಮ ಹೇಳಿಕೆ ಹಿನ್ನೆಲೆಯಲ್ಲಿ ನಾವು ಕೇಳಿ ಕೇಳಿ ಶಾಸಕರು ಸಾಕಾಗಿ ಹೋಗಿದೆ. ನಿನ್ನ ಕಚೇರಿಗೆ ತಿರುಗಿ ತಿರುಗಿ ಸುಸ್ತಾಗಿದ್ದೀವಿ, ಗ್ರಾಹಕ ಕಚೇರಿಗೆ ತಿರುಗಿ ಸುಸ್ತಾಗಿದ್ದೀವಿ, ವಿಧಾನಸೌಧ ಮೂರನೇ ಮಾಡಿಗೆ ಬಂದು ಸುಸ್ತಾಗಿದ್ದೀವಿ. ಏನು ಕೇಳಿದ್ರು ಆಯಿತು ಮಾಡೋಣ ಬ್ರದರ್, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ನಿನ್ನ ಸ್ಲೋಗನ್ ಕೇಳಿ ಕೇಳಿ ಸಾಕಾಗಿದೆ. ಇವತ್ತು ಬೇಸತ್ತು ಇಡೀ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಇಟ್ಟುಕೊಂಡು ಸಾರ್ವಜನಿಕವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಅಡಿಯಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಶಂಕರಪ್ಪನವರ ಹಿರಿತನದಲ್ಲಿ ನಾವೆಲ್ಲರೂ ಮಲಗಲಿಕ್ಕೆ ಇಲ್ಲಿ ಬರೋದಾಗಬಾರ್ದು, ನಿದ್ದೆ ಮಾಡಲಿಕ್ಕೆ ಇಲ್ಲಿ ಬರಬಾಡ್ರಿ. ನೀವು ಯಾವ ರೀತಿ ಹಾಸನಕ್ಕೆ 35,000 ಕೋಟಿ ಕೊಡ್ತಿರೋ, ಯಾವ ರೀತಿ ನೀವು ರಾಮನಗರಕ್ಕೆ ಹಣ ಕೊಡ್ತಿರೋ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ನೀಲಕಂಠಸ್ವಾಮಿ, ಇನ್ನು ಏನೆಲ್ಲ ವಿಚಾರ ಪ್ರಸ್ತಾಪ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಿವನಗೌಡ ನಾಯಕ್? ಹೌದು ಅಂಕಿತಾ, ಈಗೇನು ಯಾದಗಿರಿಯಲ್ಲಿ ಯಾದಗಿರಿಯ ಚಂದ್ರಕ್ಕೆ ಮುಖಾಂತರ ಗ್ರಾಮವಾಸ ಮುಗಿಸಿದ ಕುಮಾರಸ್ವಾಮಿ ಅವರಿಗೆ ಒಂದು ಕಡೆಯಿಂದ ಸಾರ್ವಜನಿಕರಿಗೆ ಉತ್ತಮವಾಗಿ ರೆಸ್ಪಾನ್ಸ್ ಸಿಗ್ತಾ ಇದ್ರೆ, ಇನ್ನು ಭಾಜಪ ಮತ್ತು ವಿವಿಧ ಮುಖಂಡರುಗಳ ಕಡೆಯಿಂದ ಆಕ್ರೋಶ ವ್ಯಕ್ತವಾಗ್ತಿದೆ ಅಂತ ಹೇಳ್ಬೋದು. ಇನ್ನು ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಕರಿಗುಡ್ಡ ಗ್ರಾಮದಲ್ಲಿ ಏನು 26ನೇ ತಾರೀಕು ಸಿಎಂ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಗ್ರಾಮ ವಾಸ್ತವ್ಯಕ್ಕೆ ದೇವದುರ್ಗ ಶಾಸಕರಾಗಿರ್ತಕ್ಕಂಥ ಕೆ ಶಿವನಗೌಡ ನಾಯಕ್ ಅವರು ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನಂತಂದ್ರೆ, ಕುಮಾರಸ್ವಾಮಿ ಅವರು ಈಗೇನು ಗ್ರಾಮ ವಾಸ್ತವ್ಯ ಮಾಡ್ತಿದ್ದಾರೆ ಅದು ನಾಟಕೀಯವಾಗಿ ಆಗ್ಬಾರ್ದು, ಅಲ್ಲಿ ನಿಜವಾಗ್ಲೂ ಸ್ಪಂದಿನೋ ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು. ಸಮಸ್ಯೆಗಳನ್ನ ಜನ ಸ್ಥಳೀಯವಾಗಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವರು ಬೆಳಕು ಹರಿಸ್ತಕ್ಕಂಥ ಕೆಲಸ ಮಾಡಬೇಕು ಹೊರತು ಕೇವಲ ಬಂದು ಮಲಗಿ ಹೋಗ್ತಕ್ಕಂಥ ಕೆಲಸ ಮಾಡಬಾರ್ದು. ಮತ್ತು ಅಲ್ಲಿ ಏನು ಸ್ಥಳೀಯವಾಗಿ ನಾವು ಅಲ್ಲಿಯೇ ಏನು ಸಮಸ್ಯೆಗಳನ್ನ ಇತ್ತರಿಸ್ತೀವಿ ಅಂತ ಹೇಳ್ತಿದ್ರೆ ಅದರ ಅಂತಹ ಒಂದು ಕೆಲಸಗಳು ಆಗ್ತಾ ಇಲ್ಲ, ಅದಕ್ಕೂ ಕೂಡ ಮುಂದಾಗ್ಬೇಕು. ಇನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಆಗಿದಾರೋ ಅಥವಾ ತಮ್ಮ ಕುಟುಂಬದ ಸದಸ್ಯರು ಎಲ್ಲೆಲ್ಲಿ ಜನಪ್ರತಿನಿಧಿಗಳಾಗಿದ್ದಾರೆ ಅಲ್ಲಿ ಮಾತ್ರ ಇವರಾಗಿರೋ ಏನೋ ಮುಖ್ಯಮಂತ್ರಿಗಳ ಈ ಒಂದು ಭಾಗಕ್ಕೆ ಯಾವುದೇ ರೀತಿಯಾಗಿ ಇವರ ಕೊಡುಗೆ ಶೂನ್ಯ. ಕೇವಲ ಅವರ ಮಡದಿ ಮತ್ತು ಸಂಬಂಧಿಕರು ಏನಿದ್ರೆ ಅಲ್ಲಿಗೆ ಮಾತ್ರ ಅನುದಾನವನ್ನ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾರೆ, ಈ ಭಾಗಕ್ಕೆ ಯಾವುದೇ ರೀತಿಯಾಗಿ ಅನುದಾನ ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ಕರೆಗುಡ್ಡದಲ್ಲಿ ಗ್ರಾಮ ವಾಸ್ತವ್ಯ ಏನ್ ಮಾಡ್ತಿದ್ದಾರೆ, ಈ ಒಂದು ಗ್ರಾಮ ವಾಸ್ತವ್ಯಕ್ಕೆ ನಾನು ನನ್ನ ಕ್ಷೇತ್ರದ ಒಂದು ಗೂಗಲ್ ಸುಕ್ಷೇತ್ರ ಇದೆ, ಅಲ್ಲಿಂದ ಸುಮಾರು 90 ಕಿಲೋಮೀಟರ್ಗಳವರೆಗೆ ಕಾಲ್ನಡಿಗೆ ಮೂಲಕವಾಗಿ ಹೋಗಿ ಕುಮಾರಸ್ವಾಮಿ ಅವರಿಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾನು ಗಮನಕ್ಕೆ ತರ್ತೀನಿ, ಕೂಡಲೇ ಅಲ್ಲಿ ಇವ್ರ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು ಹೊರತು ಅಲ್ಲಿಂದ ಕಾಲ್ ಕಿತ್ತಕ್ಕಂಥ ಕೆಲಸ ಆಮೇಲೆ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು ಅಂಕಿತ. ಓಕೆ, ಧನ್ಯವಾದ ನೀಲಕಂಠ ಸ್ವಾಮಿ ತಮ್ಮ ಮಾಹಿತಿಗಾಗಿ.